ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನೋಡಿ, ನಾನು ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ನಷ್ಟು ಕಡಲೆ ತಗೊಂಡಿದ್ದೀನಿ. ಫಸ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಓಂಕಾಳು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಪಿಂಚಷ್ಟು ಸೋಡಾ ಪುಡಿ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದು ಕಲಸ್ಕೊಳ್ಳೋಣ. ಕೈಯಲ್ಲೇ ಕಲಸ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಬಜ್ಜಿ ಹಿಟ್ಟು ರೆಡಿ ಆಯಿತು. ಈ ಕನ್ಸಿಸ್ಟೆನ್ಸಿಲಿ ಇರಬೇಕಿದು. ತುಂಬ ತೆಳ್ಳಗಾಗ್ಬಿಟ್ರೆ ನಿಮಗೆ ಬಜ್ಜಿ ಮೇಲೆ ಕೋಟಿಂಗ್ ಸರಿಯಾಗಾಗಲ್ಲ, ಮತ್ತು ನೀವು ಎಣ್ಣೆಲಿ ಬಿಟ್ಟರೆ ಚೆನ್ನಾಗೇ ಬರಲ್ಲ ಅದು. ಈ ಥರ ಇದ್ದರೆ ದಪ್ಪ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಬಾಳೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಉದ್ದುದ್ದ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನಾದರೂ ಮಾಡ್ಕೋಬೋದು. ಆದರೆ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪುಗೆ ಕಣೆ ಬಂದಂಗೆ ಆಗ್ಬಿಡುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇವಾಗ ಬಜ್ಜಿನ ಈ ಥರ ಡಿಪ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಬಜ್ಜಿ ಎಲ್ಲ ಒಂದ್ ಕಡೆ ಫ್ರೈ ಆದ್ಮೇಲೆ ನಾವು ಇನ್ನೊಂದ್ ಕಡೆ ತಿರುಗಿಸಾಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬಾ ಹೈ ಫ್ಲೇಮ್ ಇಡಕ್ ಹೋಗ್ಬೇಡಿ, ಒಳಗಡೆ ಎಲ್ಲ ಬೇಯಲ್ಲ. ಮತ್ತೆ ಬಾಳೆಕಾಯಿನೂ ಅಷ್ಟೇ, ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬಾಳೆಕಾಯಿ ಬಜ್ಜಿನೂ ರೆಡಿ ಆಯ್ತು. ಇದನ್ನು ತೆಗ್ದಿಟ್ಕೊಳ್ತೀನಿ ನಾನು.